ಇಂಟ್ರೆಸ್ಟ್ ಸಿಗುವುದು. ನಾನು ಅವರನ್ನ ಡೈರೆಕ್ಟರ್ ಮಾತ್ರ ಅಲ್ಲ, ವ್ಯಕ್ತಿತ್ವವಾಗಿನೂ ಕೂಡ ಅವರ ವ್ಯಕ್ತಿತ್ವಕ್ಕೆ ನಾನು ದೊಡ್ಡ ಸಲಾಮ್ ನಾನು. ಏನಕ್ಕೆ ಅಂತಂದ್ರೆ, ಹೆಂಗಾರು ಮಾಡಿ ಈ ಒಂದು ವ್ಯಕ್ತಿತ್ವನ ಅಳವಡಿಸ್ಕೋಬೇಕು ಅಂತಂದ್ಬಿಟ್ಟು ನೀವು ಎಂಥದ್ದೇ ಟೆನ್ಷನ್ ಇರಲಿ, ಇಷ್ಟೇ ನಗುಮುಖದಿಂದ ಅದನ್ನ ಸ್ವೀಕರಿಸ್ತಾರೆ. ನಾವೆಲ್ಲರೂ ಅಷ್ಟು ಚೆಂದ ಆಯ್ಕೆ ಮಾಡಲಿಕ್ಕೆ, ನಮ್ಮನ್ನ ನಾವು ತೊಡಗಿಸ್ಕೊಳ್ಲಿಕ್ಕೆ ಕಾರಣ ಆಯಿತು ಏನು ಅಂತಂದ್ರೆ, ಇವರು ನಮಗೆ ಮಾಡಿಕೊಟ್ಟಂತ ಒಂದು ಒಳ್ಳೆಯ ವಾತಾವರಣ. ಇವತ್ತು ಇಷ್ಟು ಸಿನಿಮಾ ಚೆನ್ನಾಗಿ ಬಂದಿದೆ ಅಂತಂದ್ರೆ, ಈ ಸಿನಿಮಾಗೆ ಸಿಕ್ಕಿರುವಂತ ಒಬ್ಬ ಗಟ್ಟಿಮುಟ್ಟಾದಂತ ಸೂತ್ರಧಾರ ಸಿಂಧು ಸುನಿ. ಇದು ನಾನು ಹೇಳಿದ ವಿಷಯ ಮಾತ್ರ, ಇದರ ಒಂದು ಪ್ರತಿ ಫ್ರೇಮಿನಲ್ಲೂ ಕೂಡ, ಪ್ರತಿ ಫ್ರೇಮಿನಲ್ಲೂ ಕೂಡ ಅವರ ಶ್ರಮ ಕಾಣಿಸ್ತಾ ಇದೆ, ಅವರ ಬೆವರು ಕಾಣಿಸ್ತಾ ಇದೆ. ನಾನೇನು ಎಕ್ಸ್ಟ್ರಾ ಫಿಟಿಂಗ್ ಏನೂ ಮಾಡಿಲ್ಲ. ಅವರು ಈ ಸ್ಕ್ರಿಪ್ಟ್ ನೋಡಿದಾಗ ಒಂದು ಫಸ್ಟ್ ಕಾಪಿ ನೋಡ್ಬಿಟ್ಟಿದ್ರು ಅಂತನ್ನೋದು ನನಗೆ ಗೊತ್ತು, ನಮ್ಗೆಲ್ಲರಿಗೂ ಗೊತ್ತು. ಅವರು ಸಿನಿಮಾ ಶೂಟಿಂಗ್ ನಾವು ಸುಮ್ಮನೆ ಎಕ್ಸಿಕ್ಯೂಟ್ ಮಾಡಿದ್ದೀವಿ ಅಷ್ಟೇ, ಆದರೆ ಈ ಸಿನಿಮಾನ ಫಸ್ಟ್ ಕಾಪಿ ಸಿನಿಮಾ ಆಗೋದಕ್ಕಿಂತ ಮುಂಚೆ ನೋಡಿದಂಥ ಏಕೈಕ ಮನುಷ್ಯ ಸುನಿ ಅವರು. ಅವರ ಕನಸನ್ನ ಸ್ಕ್ರೀನ್ ಮೇಲೆ ಬರಲಿಕ್ಕೆ ಒಂದು ವೆಹಿಕಲ್ ಆಗಿ, ಒಂದು ಟೂಲ್ ಆಗಿ ನಾವೆಲ್ಲ ನಿಂತಿದ್ದೀವಿ ಹೊರತು ನಿಜವಾದ ನೀರು ನಾನಲ್ಲ. ಇವರುಗಳೇ ನಿಜವಾದ ಜೀವನ ಸಿನಿಮಾಗೆ ಅಷ್ಟು ಕ್ರೆಡಿಟ್ಸ್ ಇವ್ರಿಗೆ ಸೇರಬೇಕು. ಆಮೇಲೆ ಇನ್ನೊಬ್ರು ಕೊಟ್ಟಿದ್ದಾರೆ ಈ ಥರ, ಆಕ್ಚುಲಿ ಈ ಸಿನಿಮಾದಲ್ಲಿ ಇಲ್ಲಿ ಕುತ್ಕೋಬೇಕು ಅಂತ ಅಂತ ನಾವೇನಾದ್ರು ಚೇರ್ ಮಾಡ್ತೀವಿ ಅಂತ ಅಂದ್ರೆ ಅದಷ್ಟು ಚೇರುಗಳು ಇಲ್ಲಿ ಸಾಕಾಗಲ್ಲ. ಅಷ್ಟು ದೊಡ್ಡ ಕಾರಾವಳಿ ಇಲ್ಲಿದೆ, ಅಷ್ಟು ದೊಡ್ಡ ಟೆಕ್ನಿಕಲ್ ಟೀಮ್ ಇಲ್ಲಿದೆ. ವಿಲಿಯಂ ಅವ್ರ ಬಗ್ಗೆ ನಾನೇನು ಹೇಳಿ, ಈ ಸಿನಿಮಾಗೆ ಇವರು ಸಿನಿಮಾಟೋಗ್ರಫಿ ಅಂತ ಅಂದಾಗಿದ್ದೇನೆ. ಇವಾಗೇನು ನಾವು ಟ್ರೇಲರ್ ಅಲ್ಲಿ ನೋಡುವಲ್ಲ, ಈ ಒಂದು ವಿಷನ್, ಈ ಒಂದು ವಿಷನ್ ಇದೆಯಲ್ಲ, ಇದು ನಾನು ಈ ಸಿನಿಮಾ ಹುಡುಗಿ ಹುಡುಗಿದ್ದಾರೆ ಅಂತ ಅಂದಾಗಲೇ ನಾನು ಅದನ್ನ ಇಮ್ಯಾಜ್ ಮಾಡಿದೆ. ಪ್ರತಿ ಒಂದು ಶಾಪ್ ಅಲ್ಲೂ ಕೂಡ ನಾನು ಬಂದು ಹಿಂಗೆ, ನಾನು ಯೂಶಲಿ ಮಾನಿಟರ್ ಕಮ್ಮಿ ನೋಡೋದು ನಾನು, ಆದ್ರೂ ಕೂಡ ಯಾವಾಗ್ಲಾದ್ರೂ ಹಿಂಗ್ ಬಂದು ಮಾನಿಟರ್ ನೋಡಿದಾಗ ಏನು ಬಂದಿದೆ ಇದು, ಇಂಥದ್ದು ಒಂದು ಸಿನಿಮಾದಲ್ಲಿ ನಾನಿದ್ದೀನಾ ಅಂತ ಅನ್ನೋದೇ ನನ್ನ ಲಕ್ ವಿಚಾರ. ಅದು ಇಂಥದ್ದೊಂದು ಸಿನಿಮಾದಲ್ಲಿ ನಾನಿದ್ದೀನಾ ಅಂತ ಅನ್ನೋದು ಅವರು ಸಾರ್ ಏನ್ ಬಹಳ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದಾಗ ಅವರು ಅವ್ರಿಗೆ ಆಕ್ಚುಲಿ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಇದ್ದ ತಕ್ಷಣ ಇಲ್ಲ ಸರ್ ಇನ್ನು ಡಿಯರ್ ನೋಡಿದ್ದೀನ ಅವ್ರು ಇವಾಗ್ಲೇ ಹೆಂಗಿದೆಯಲ್ರಿ ಇದು, ಇವಾಗ್ಲೇ ಹೆಂಗಿದೆಯಲ್ರಿ ಇದು ಅಂತ. ಆದ್ರೆ ಆಕ್ಚುಲಿ ಒಬ್ಬ ಯಾವುದೇ ಟೆಕ್ನಿಷಿಯನ್ ಆಗಿರ್ಬೋದು, ಕಲಾವಿದರಿಗಾಗಿರ್ಬೋದು, ಈ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಬಾರದು ಅಂತ ಅನ್ನೋದಕ್ಕೆ ಯಾವುದೇ ಕಾರಣ. ಇವಾಗ್ಲೂ ಹಿಂಗೆ ತೋರಿಸಿದಾಗ ಸಖತ್ತಾಗಿದೆ ಅಂತ ಇದೆಲ್ಲ ಸರ್ ಒರಿಜಿನಲ್ ವರ್ಷನ್ ಇನ್ನೊಂದೈತೆ. ಇದು ಈ ಸಿನಿಮಾದ ಮೇಲೆ ಇರುವಂತಹ ಈ ಟೀಮಿಗೆ ಇರುವಂತಹ ಒಂದು ಪ್ರೀತಿ. ಮತ್ತೆ ಆಶಿಕ ಅವ್ರ ಬಗ್ಗೆ ನಾನೇನು ಹೇಳಿ, ಈಗ ಅಲ್ಲಿ ನನ್ನ ಎರಡನೇ ಸಿನಿಮಾ, ಎರಡು ಪ್ಲಸ್ ಇನ್ನೊಂದು ಮೂರು, ಎರಡನೇ ಭಾಗವನ್ನು ಸೇರ್ಕೊಂಡಿರ್ತೇನೆ. ಒಂದು ವಂಡರ್ಫುಲ್ ಆಕ್ಟ್ರೆಸ್ ಅಂಡ್ ಸಚ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅವ್ರ ಜೊತೆಯಲ್ಲಿ ಆಕ್ಟ್ ಮಾಡುವಂಥದ್ದು. ನಿಜಕ್ಕೂ ಹೇಳ್ತೀನಿ, ಬಹಳ ದಿವಸ ಆಗಿತ್ತು ನಮಗೆ ಕೂಡ ಭೇಟಿಯಾಗಿ. ಸಿಕ್ಕಾಗೊಂದಿಷ್ಟು ವ್ಯಕ್ತಿ, ಅದು ಸಿನಿಮಾ ಹೊರತುಪಡಿಸಿನೂ ಕೂಡ ಇಬ್ಬರು ಒಳ್ಳೆ ಸ್ನೇಹಿತರು ಕೂಡ ಹೌದು. ಈ ಪ್ರೆಸ್ ಮೀಟ್ ಅಲ್ಲಿ ಅವ್ರು ಇದ್ದಾರೆ ಅಂತ ನಾನು ಇನ್ನೊಂದು ಖುಷಿಯಾಗಿದ್ದೀನಿ, ಯಾಕಂದ್ರೆ ಒಂದಿಷ್ಟು ನಗಬಹುದು ಅಂತ ಅನ್ನುವಂಥದ್ದು. ಇದು ವ್ಯಕ್ತಿಯಾಗಿನೂ ಕೂಡ ಅವ್ರ ಜೊತೆಯಲ್ಲಿ ತುಂಬಾ ಒಳ್ಳೆಯ ಬಾಂಧವ್ಯ ನನಗೆ ಇರುವಂತದ್ದು. ನನಗೆ ಅನುಕೂಲ ಆಗಿದ್ದೇನು ಅಂತಂದ್ರೆ, ಈ ಸಿನಿಮಾದಲ್ಲಿ ಇನ್ನೂ ಹೆಚ್ಚು ಹೀಗೆ ಕಾಮಿಡಿ ಅಂತ ಬಂದಾಗ ಅಲ್ಲಿ ಏನೇನೋ ಆಗುತ್ತೆ, ಬಹಳ ಆಗುತ್ತೆ. ಇಲ್ಲಿದ್ದು ಇವರಲ್ಲ, ಇಲ್ಲದೆ ಏನೋ ಒಂದು ಹುಟ್ಕೊಂಡ್ಬಿಡುತ್ತೆ. ಇಲ್ಲಿ ನಮ್ಮ ಎದುರುಗಡೆ ಇರುವಂತಹ ಆಕ್ಟರ್ ಆಗಿರ್ಬೋದು ಅಥವಾ ಆಕ್ಟ್ರೆಸ್ ಆಗಿರ್ಬೋದು, ಅದಕ್ಕೆ ನಮಗೆ ಸಿಗುವಂತ ಒಂದು ಬೇರೆ ಅಂತ ಕೆಮಿಸ್ಟ್ರಿ ಇರುತ್ತಲ್ಲ, ಅಲ್ಲಿ ಮಾತ್ರ ಒಂದು ಕಾಮಿಡಿ ಚೆನ್ನಾಗಿದೆ ಅನ್ನೋದು ಒಂದು ಕೈ ಚಪ್ಪಾಳೆ ಆಗೋದಿಲ್ಲ. ಇನ್ನೊಂದು ಸ್ಟೇಜ್ ಸೇರಿದಾಗ ಮಾತ್ರ. ಇವತ್ತು ನನ್ನ ಹಿಂದಿನ ರ್ಯಾಂಬೋ ಆಗಿರ್ಬೋದು, ಈ ಸಿನಿಮಾ ಆಗಿರ್ಬೋದು, ಕಾಮಿಡಿ ಚೆನ್ನಾಗಿ ನಿಮಗೆ ಅನಿಸ್ತಾ ಇದೆ ಅಂತಂದ್ರೆ ಇದು ಇವರು ಕೊಟ್ಟಂತ ಸಪೋರ್ಟ್ ನಿಜಕ್ಕೂ. ಇದು ನಾನು ಹೇಳ್ತಾ ಇರೋದು, ಈ ಸಪೋರ್ಟ್ ಎಲ್ಲಾ ತರದಲ್ಲೂ ಅಂದ್ರೆ ನಾನು ಬರೀ ಡೈಲಾಗ್ ಮಾತ್ರ ಅಲ್ಲ, ಸಾಂಗಿಗೆ ಅಂತ ಬಂದಾಗ ಹೇಳ್ತೀನಿ ನಾನು. ಯೂಶಲಿ ನನಗೆ ಒಂದು ಸಾಂಗ್ ಅನ್ನ ಡಾನ್ಸ್ ಗಿನ್ಸ್ ಅಂದ್ರೆ ಅಲ್ಲೇ ಮೂಮೆಂಟ್ ಹಾಕಿದ್ರೆ ನಮ್ಗೆ ಮಾಡೋಕ್ಕಾಗಲ್ಲ. ನಾನು 4-5 ದಿವಸ ಪ್ರಾಕ್ಟೀಸ್ ಆಗಿ ಅಲ್ಲಿ ಹೋಗಿ ನಿಂತ್ಕೊಂಡು ಮಾಡಬೇಕು. ನಾನು ಸುಮ್ಮನೆ ಅಲ್ಲಿ ಮಾಸ್ಟರ್ಸ್ ಎಲ್ಲ ಬಂದಾಗ, ಸರ್ ಇದು ಲೆಫ್ಟ್ ಅಲ್ಲ ಸರ್, ನೀವು ಲೆಫ್ಟ್ ಕಲ್ತಿದ್ದೀರ, ಇದನ್ನ ರೈಟ್ ಮಾಡಿ ಸರ್ ಅಂತಂದ್ರೆ ನನಗೊಂದು 3 ಅವರ್ಸ್ ಬೇಕದು. ಆ 3 ಅವರ್ಸ್ನ ಅಷ್ಟೇ ತಾಳ್ಮೆಯಿಂದ ಇವರು ನನ್ನ ಜೊತೆಯಲ್ಲೇ ರಿಹರ್ಸ್ ಮಾಡ್ತಾ ಇರ್ತಿದ್ರು. ನನ್ನ ಚುಟು ಚುಟ್ಟು ಸಾಂಗ್ ಆಗಿರ್ಬೋದು, ಈ ಪಿಕ್ಚರ್ ಅನ್ನು ಕೂಡ ಒಂದೆರಡು ಎಪಿ ನಂಬರ್ಸ್, ಒಂದು ಡಾನ್ಸಿಂಗ್ ನಂಬರ್ಸ್ ಇದೆ. ಖಂಡಿತವಾಗಿಯೂ ನನ್ನ ಅವರ ಜೋಡಿ ನಿಮಗೆ ರ್ಯಾಂಬೋ ಸಿನಿಮಾದ ಮುಖಾಂತರ ನಿಮಗೆ ಎಲ್ಲರಿಗೂ ಅಚ್ಚುಮೆಚ್ಚಾಗಿದ್ದಂತ ಒಂದು ಜೋಡಿ. ಖಂಡಿತವಾಗ್ಲೂ ಈ ಸಿನಿಮಾದಲ್ಲೂ ಈ ಒಂದು ಜೋಡಿ ಮುಂದುವರಿಯುತ್ತೆ. ನಿಮ್ಮ ಈ ಜೋಡಿಯ ನಿರೀಕ್ಷೆ ಏನಿದೆ, ಇದು ನಿಮ್ಮನ್ನು ನಿರಾಸೆಗೊಳಿಸಲ್ಲ ಅಂತ ಅನ್ನೋದು ನನ್ನ ನಂಬಿಕೆ. ಮತ್ತೆ ವಿಜಯ್ ಇದ್ದಾರೆ ನೋಡಿ, ಅವರಿಗೆ ಅವರು ಎಷ್ಟು ಸೌಮ್ಯವಾಗಿದ್ದಾರೋ, ಸ್ಕ್ರೀನ್ ಅಂತ ಬಂದಾಗ, ಶಾಟ್ ಅಂತ ಬಂದಾಗ, ಶೂಟಿಂಗ್ ಅಂತ ಬಂದಾಗ ಅಷ್ಟೇ ಅವರು ಇಗ್ನೈಟ್ ಆಗಿರುವಂಥದ್ದು. ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದೇ ಒಂದು ಬಹಳ ನಿಜ.
ಕಾಮಿಡಿ ಅಂತ ಬಂದಾಗ ಒಂದು ಒಂದು ವಿಚಾರ ಹೇಳ್ತೀನಿ, ಈ ತರದ ಒಂದು ಕಾಮಿಡಿ ಗೋ ಆಕ್ಟರ್ಸ್ ಸಿಕ್ಕಾಗ ಒಂದಿಷ್ಟು ಇದ್ದಿದ್ದು ಒಂದಿಷ್ಟು ಏನೋ ಆಗೋಗ್ಬಿಡುತ್ತೆ. ಅವ್ರು ಹೇಳ್ತಾರೆ, ಅವ್ರು ಮನ್ಸಲ್ಲಿ ಅನ್ಕೊಂತ ಇರ್ತಾರೆ, ಹೌದು ಬುದ್ಧ ಮಾಡಿದ್ದಕ್ಕೆ ನಾನು ಕಟ್ ಮಾಡ್ಬೇಕಾದ್ರೆ ನನಗೆ ಇದ್ದಿದ್ದು ಲೆಂತ್ ಕಮ್ಮಿ ಮಾಡೋದಕ್ಕೆ ನನ್ನ ಮನೆ ಬರೋ ನನಗೆ ಗೊತ್ತು ಅಂತ. ಅದು ಚೂರು ಬೆಳೆಸ್ಕೊಂತ ಹೋದಾಗ ಏನೋ ಒಂದು ರಸ. ಈ ಈ ಶಾರ್ಟಲ್ಲೂ ಕೂಡ ಒಂದು ಒಂದು ಪಂಚ್ ಅವ್ರದೇ, ಅದು ಒಂದು ಪಂಚ್ ಅವ್ರದೇನೆ ಅದು. ಸೊ ಈ ನಿಟ್ಟಿನಲ್ಲಿ ಈ ಸಿನಿಮಾದ ಜರ್ನಿ ಒಂದು ಸೊಗಸಾದಂತ ಜರ್ನಿ, ಈ ಸಿನಿಮಾದ ತಾರಾಬಳಗ ಅಂತ ಬಂದಾಗ ಇನ್ನು ಮುಂದಿನ ಪ್ರೆಸ್ ಮೀಟ್ಗಳಲ್ಲಿ ಅವ್ರನ್ನೂ ಕೂಡ ಕರೆಸಿ ನಿಮ್ಮನ್ನ ಪರಿಚಯ ಇಟ್ಕೊಟ್ಟು ನಿಮ್ಮ ಮುಂದೆ ತಗೊಳುವಂತ ಪ್ರಯತ್ನ ಮಾಡ್ತೀವಿ. ಒಂದಿಷ್ಟು ಜನರ ಜೊತೆಯಲ್ಲಿ ಮೊದಮೊದಲನೇ ಸಲ ಕೆಲಸ ಮಾಡಿದಂತ ಅನುಭವ ನನಗೆ ಈ ಸಿನಿಮಾದಲ್ಲಿ. ಸಾಯಿ ಸರ್ ಅವರ ಜೊತೆ ನಾನು ಕೆಲಸ ಮಾಡಿರ್ಲಿಲ್ಲ, ಮೊತ್ತ ಮೊದಲ ಬಾರಿಗೆ ಅವರ ಸಾಯಿ ಸರ್ ಅವರ ಜೊತೆ ಕೆಲಸ ಮಾಡ್ತೀನಿ. ಭವ್ಯ ಮೇಡಮ್ ಅವರ ಜೊತೆ ಕೆಲಸ ಮಾಡಿರ್ಲಿಲ್ಲ, ಮತ್ತೆ ಸುಧಾರಾಣಿ ಮೇಡಮ್ ಅವರಾಗಿರ್ಬೋದು, ಶ್ರೀನಗರ ಕಿಟ್ಟಿ ಅವರಾಗಿರ್ಬೋದು, ಅಶುತೋಷ್ ರಾಣಾ ಅವರಾಗಿರ್ಬೋದು, ಸಾಧು ಕೋಕಿಲ ಅವರಾಗಿರ್ಬೋದು, ಹಿಂಗೆ ನಾನು ಬರ್ಬಿ ಸುರೇಶ್ವರ ಆಗಿರ್ಬೋದು, ಈ ತರ ನಾನು ಹೆಸರು ಹೇಳತಾನೆ ಹೋದ್ರೆ ಒಂದು ದೊಡ್ಡ ತಾರಾಬಳಗ ಹೆಚ್ಚಿಗೆ ಪುಷ್ಕರವರು ಒಂದು ಅರ್ಧ ಇಂಡಸ್ಟ್ರಿ ಈ ಸಿನಿಮಾಗೆ ತಂದು ಅವರು ಕೂರಿಸಿರುವಂತದ್ದು. ಅಂದ್ರೆ ಈ ಪಾತ್ರಗಳನ್ನ ಇವ್ರನ್ನೇ ಕೇಳಿದ್ದು ಈ ಸಿನಿಮಾದ ವಿಶೇಷತೆ. ಅದನ್ನ ಒದಗಿಸಿದ್ದು ನಿರ್ಮಾಪಕರ ದೊಡ್ಡತನ ಅದು. ಸೊ ಈ ನಿಟ್ಟಿನಲ್ಲಿ December 10 ಅವತಾರ ಪುರುಷ ನಿಮ್ಮಗಳ ಮುಂದೆ ಬರ್ತಾ ಇದೆ. ನನ್ನ ಹಿಂದಿನ ಎಲ್ಲಾ ಸಿನಿಮಾಗಳನ್ನು ಕೂಡ ನೋಡಿ ರಸಿ ಆಶೀರ್ವದಿಸಿದ್ರಿ. ಅದೇ ರೀತಿ ಅವತಾರ ಪುರುಷ ಸಿನಿಮಾ ನನ್ನ ಸಿನಿಮಾಗಳು, ಇದು ಪ್ರತಿ ಸಲನು ಹೇಳ್ತಾ ಇರ್ತೀವಿ, ಆದರೂ ಕೂಡ ಇಲ್ಲಿ ಎದೆ ತಟ್ಕೊಂಡು ಹೇಳ್ಬೋದು ಈ ಸಿನಿಮಾ ನನ್ನ ಹಿಂದಿನ ಎಲ್ಲಾ ಸಿನಿಮಾಗಳಿಗೂ ಬೇರೆ ತರದ ಒಂದು ಸಿನಿಮಾ ಆಗಿರುತ್ತೆ, ಒಂದು ಫ್ರೆಶ್ ಸಿನಿಮಾ ಆಗಿರುತ್ತೆ. ಇದನ್ನ ಮನದಟ್ಟು ಮಾಡಿಕೊಂಡೇನೆ ಈ ಸಿನಿಮಾ ನಾವು ಅನ್ಕೊಂಡಿದ್ದು. ಯಾಕಂದ್ರೆ ನನ್ನ ಮತ್ತೆ ಸುಮಿ ಅವರ ಮೊದಲನೇ ಕಾಂಬಿನೇಷನ್. ಈ ಸಿನಿಮಾದ ವಿಶೇಷತೆ ಏನು ಅಂದ್ರೆ ನನ್ನ ತನವೂ ಇರುತ್ತೆ, ಅಂದ್ರೆ ಶರಣ್ ತನವೂ ಇರುತ್ತೆ, ಸುನಿ ಅವರ ಸ್ಟೈಲು ಇರುತ್ತೆ. ಇದು ಬಿಟ್ಟು ಮೂರನೇದಾಗಿ ಸಿನಿಮಾನೇ ಒಂದೇನೋ ಕೇಳ್ತಾ ಇದೆ. ಸೊ ಇದು ಮೂರರ ಸಂಗಮ. ಇವತ್ತು ಒಂದು ಹೊಸ ಸಿನಿಮಾ ಬರಲಿಕ್ಕೆ ಸಾಧ್ಯವಾಗ್ತದೆ. ಶರಣ್ ಇರ್ತಾನೆ, ಶರಣ್ ನಗಿಸ್ತಾನೆ, ಎಂಟರ್ಟೈನ್ಮೆಂಟ್ ಖಂಡಿತವನ್ನು ಇಡೀ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ತನಕ ಇರ್ತದೆ. ಒಂದು USP ಅಂತ ಬಂದಾಗ, ಈ ಸಿನಿಮಾದಲ್ಲಿ ಏನು USP ಅಂತ ಬಂದಾಗ, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಅನ್ನುವಂಥದ್ದು ಬಹಳಷ್ಟು ವರ್ಷಗಳಾಗಿತ್ತು ಬ್ಲ್ಯಾಕ್ ಮ್ಯಾಜಿಕ್ ನ ಸ್ಕ್ರೀನ್ ಮೇಲೆ ತಗೊಳುವಂಥದ್ದು. ನೀವು ಒಂದು ಮಾಯ ಮಂತ್ರ ಮ್ಯಾಜಿಕ್ ಅಂತಂದಾಗಲೇ ನಿಮಗೆ ಒಂದು ಸಣ್ಣದೊಂದು ಒಂದು ಪಿಕ್ಚರ್ ಮೂಡುತ್ತೆ, ಅವಾಗ ಒಂದು ದೊಡ್ಡ ವೆಚ್ಚನೂ ಕೂಡ ಅದಲ್ಲಾಗಿರುತ್ತೆ. ಅಂದ್ರೆ ನೀವು ಅದು ಕನ್ವಿನ್ಸ್ ಆಗಬೇಕು ಅಂತಂದ್ರೆ ಅಷ್ಟೇ ಚಂದ ಶೂಟ್ ಆಗಿರ್ಬೇಕು, ಅಷ್ಟೇ ಅದ್ದೂರಿ ತಂದ್ರಲ್ಲಿ ಶೂಟ್ ಆಗಿರ್ಬೇಕು, ಮತ್ತೆ ಅಷ್ಟೇ ಚಂದ ಅದನ್ನ CG ಕೂಡ ಮಾಡಿರ್ಬೇಕು. ನೀವು ಅವಾಗಲೇ ಒಂದು 2-3 ಶಾಟ್ ಅನ್ನ ನೋಡಿದ್ರೆ ಇದೇ ರೀತಿ ಇಡೀ ಪಿಕ್ಚರ್ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ತನಕನೂ ಕೂಡ ಈ ತರ ಎಲ್ಲಾ ವಿಚಾರಗಳನ್ನು ಒಂದು ಶ್ರೀಮಂತಿಗೆ ತುಂಬಿದೀನಿ. ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥ ಒಂದು ಕಾಂಬಿನೇಷನ್, ಮತ್ತೆ ಕಾಮಿಡಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಇದೆಲ್ಲದರ ಕಾಂಬಿನೇಷನ್ ಖಂಡಿತವಾಗ್ಲೂ ನಿಮ್ಮ ಎಲ್ಲರ ಮನಸ್ಸನ್ನ ಗೆಲ್ಲೋದ್ರಲ್ಲಿ ಅವತಾರ ಪುರುಷ ಸೋಲಾರಲ್ಲ ಅಂತ ಅನ್ನೋಂಥದ್ರ ಭರವಸೆ ನಾನು ನಿಮಗೆ ಕೊಡ್ತೀನಿ. 10 ಮತ್ತೊಮ್ಮೆ 10 ಡಿಸೆಂಬರ್ ನಿಮ್ಮಗಳ ಮುಂದೆ ಬರ್ತಾ ಇದ್ದೀವಿ. ನಮ್ಮೆಲ್ಲರನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಅವ್ರ ವಿಶಸ್ ನಮ್ಮ ಜೊತೆ ಯಾವಾಗ್ಲೂ ಇರುತ್ತೆ ಅನ್ನೋದನ್ನ ನಾನು ಭಾವಿಸ್ತೀನಿ. ವಿಷಯ ಬಗ್ಗೆ ಮಾತಾಡೋದಂದ್ರೆ, ಸರ್ ಹೇಳ್ದಂಗೆ ಇದು 2 ವರ್ಷಗಳ ರಿಲೇಶನ್ಶಿಪ್ ಇಡೀ ಟೀಮ್ ಜೊತೆ. ಅಂದ್ರೆ ಪರ್ಸನಲಿ ಕೂಡ ಎಲ್ಲರನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ ಸಿಕ್ತು ಇಷ್ಟು ಟೈಮ್, ಲೈಕ್ ಶೂಟಿಂಗ್ ಆಗ್ಲಿ ಪ್ರಮೋಷನ್ಸ್ ಆಗ್ಲಿ ಎಲ್ಲಾ ಟೈಮ್. ಸೊ ಐ ಥಿಂಕ್ ಒನ್ ವಂಡರ್ಫುಲ್ ಜರ್ನಿ ಅಂತ ಹೇಳ್ಬೋದು ಅವತಾರ ಪುರುಷ. ಬಿಕಾಸ್ ನನ್ಗೆ ಈ ಟೀಮ್ ನೋಡಿದ ತಕ್ಷಣ ತುಂಬಾ ಪ್ಯಾಶನೇಟ್ ಆಗಿ ಎಲ್ಲರೂ ಅವ್ರ ಕೆಲ್ಸನ ತುಂಬಾ ಅಚ್ಚುಕಟ್ಟಾಗೆ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿರುವಂತದ್ದು, ಯಾವ್ದೇ ರೀತಿ ಡಿಫ್ರೆನ್ಸಸ್ ಇಲ್ಲದೆ ತುಂಬಾ ಖುಷಿ ಖುಷಿಯಿಂದ ಸೆಟ್ ಅಲ್ಲಿ ಮಜವಾಗಿ ಶೂಟ್ ಮಾಡಿದಂತದ್ದು. ಮೊದಲನೇದಾಗಿ ಹೇಳೋದಾದ್ರೆ ಶರಣ್ ಸರ್ ಬಗ್ಗೆ, 2nd ಸಿನಿಮಾ ಸರ್ ಜೊತೆ ಕೆಲಸ ಮಾಡೋದಂದ್ರೆ ತುಂಬಾ ಖುಷಿ. ಐ ಥಿಂಕ್ ನಾನಲ್ಲ, ಯಾರಾದ್ರೂ ಅದನ್ನ ಹೇಳೇ ಹೇಳ್ತಾರೆ. ಬಿಕಾಸ್ ಶರಣ್ ಸರ್ ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾನೇ ಫನ್ ಲವಿಂಗ್ ಅಂಡ್ ಎಲ್ಲರ ಜೊತೆ ಅಷ್ಟೇ ಚೆನ್ನಾಗಿ ನನ್ನತ್ತ ಖುಷಿ ಖುಷಿಯಿಂದ ಇರ್ತಾರೆ. ಲೈಕ್ ಆಫ್ ಸ್ಕ್ರೀನ್ ಎಷ್ಟು ಅಂದ್ರೆ ಆನ್ ಸ್ಕ್ರೀನ್ ಎಷ್ಟು ನಮ್ಮನ್ನ ಎಂಟರ್ಟೈನ್ ಮಾಡ್ತಾರೋ ಆಫ್ ಸ್ಕ್ರೀನ್ ಕೂಡ ಅಷ್ಟೇ ಎಂಟರ್ಟೈನ್ ಮಾಡ್ತಾರೆ. ಅಂಡ್ ಈಗ ಸರ್ ಹೇಳಿದಂಗೆ ಇವತ್ತು ತುಂಬಾ ದಿನಗಳ ನಂತರ ಮೀಟ್ ಆಗ್ತಿದೀವಿ, ಬಟ್ ನನ್ಗೂ ತುಂಬಾನೇ ಖುಷಿ ಇತ್ತು ಸರ್ ನಿಮ್ಮನ್ನ ಓಕೆ ಶರಣ್ ಸರ್ ಸಿಗ್ತಾರೆ ಇವತ್ತು ಅಷ್ಟು ನಕ್ಬೋದು ಖುಷಿಯಾಗಿರ್ಬೋದು ಅನ್ನೋದು. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಟ್ ಕಂಫರ್ಟ್ ಅಂಡ್
ಯಾವಾಗಲೂ ಜೊತೆಗೆ ಸಪೋರ್ಟ್ ಮಾಡ್ತಾ ಬಂದಿರೋದಕ್ಕೆ. ಅಂಡ್ ಪುಷ್ಕರ್ ಸರ್ ಬಗ್ಗೆ ಹೇಳೋದಾದ್ರೆ ಡೆಫಿನೆಟ್ಲಿ ಯಾವುದೇ ಪ್ರೊಡ್ಯೂಸರ್ ಅಂದ ತಕ್ಷಣ ಎಲ್ಲರೂ ಸ್ವಲ್ಪ ಪ್ರೊಡ್ಯೂಸರ್ ಬರ್ತಿದ್ದಾರೆ ಸೆಟ್ಗೆ ಅನ್ನೋದು ಒಂದು ಸ್ವಲ್ಪ ಸೀರಿಯಸ್ನೆಸ್ ಇರ್ತಿತ್ತು. ಬಟ್ ನನ್ಗೆ ಈ ಸೆಟ್ ಅಲ್ಲಿ ಯಾವತ್ತೂ ಹಂಗೆ ಫೀಲ್ ಆಗಿಲ್ಲ, ಬಿಕಾಸ್ ಈಸ್ ಆಲ್ವೇಸ್ ಬಿನ್ ವೆರಿ ಸ್ವೀಟ್ ಅಂಡ್ ಅಷ್ಟು ಪ್ಯಾಷನೇಟ್ ಆಗಿ ಸಿನಿಮಾ ಎಲ್ಲರ ಒಪಿನಿಯನ್ ತುಂಬಾ ಚೆನ್ನಾಗಿ ಐ ತಿಂಕ್ ರಿಸೀವ್ ಮಾಡ್ತಾರೆ. ಎಲ್ಲಾ ಟೈಮು ಬಂದು ಹೇಗ್ ನಡೀತಿದೆ, ಹೌ ಡು ಯು ಫೀಲ್ ಅಂತ ಕೇಳೋರು. ಐ ತಿಂಕ್ ದಟ್ ಇಸ್ ಹಿಸ್ ಸಿಂಪ್ಲಿಸಿಟಿ. ಸೊ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟು ಬಿ ಪಾರ್ಟ್ ಆಫ್ two of your films. It was great working for Pushkar Films. And Suni sir bage helodadre nan line sir katbitru simplest Suni anta helbeku anta ankondide. Yes, I think Suni sir bage ellarigu hange anusutte. First ge nanu ankondide sir nijavaglu ninne irthara anta anbitu, but throughout ಈ ಕ್ಷಣದವರೆಗೂ ಐ ತಿಂಕ್ ಅವ್ರ ಮುಂದೆ ಕೂಡ ಇದೇ ರೀತಿ ಇರ್ತಾರೆ ಅಂತ ನನಗೆ ತುಂಬಾನೇ ನಂಬಿಕೆ ಇದೆ. ಬಿಕಾಸ್ ಅಷ್ಟು ಆಸ್ ಅ ಪರ್ಸನ್ ಕೂಡ ಹ್ಯೂಮನ್ ಬೀಯಿಂಗ್ ಇಸ್ ವೆರಿ ಹಂಬಲ್ ಸ್ವೀಟ್ ಅಂಡ್ ಒಂದು ಕೆಲಸ ಅಂತ ಬಂದಿದ ತಕ್ಷಣ ಹಿ ನೋಸ್ ವಾಟ್ ಯಾವ ರೀತಿ ಅದ್ ಕೆಲಸ ತೆಗಿಬೇಕು, ಇದರಿಂದ ಯಾವ ರೀತಿ ಮಾಡಿಸ್ಬೋದು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅಟ್ ದ ಸೇಮ್ ಟೈಮ್ ಪರ್ಸನಲಿ ಕೂಡ ತುಂಬಾ ಒಳ್ಳೆ ರಿಲೇಶನ್ಶಿಪ್ ಎಲ್ಲರ ಜೊತೆ ಮೇಂಟೈನ್ ಮಾಡ್ತಾರೆ ಅಂಡ್ ಹಿಸ್ ಬಿನ್ ಗ್ರೇಟ್ ಸಪೋರ್ಟ್ ಅಂಡ್ ಅವ್ರ ಸಿನಿಮಾಗಳನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ಅವ್ರ ಜಾನರ್ ಆಫ್ ಮೇಕಿಂಗ್ ಫಿಲ್ಮ್ಸ್ ನಂಗೆ ತುಂಬಾನೇ ಇಷ್ಟ. ಸೊ ಅವ್ರ ಕ್ಯಾರೆಕ್ಟರೈಸೇಷನ್ ಮಾಡೋದಾಗ್ಲಿ ಎಲ್ಲಾನು ತುಂಬಾನೇ ಇಷ್ಟ ಆಗ್ತಿತ್ತು. ಸೊ ಈ ಒಂದು ಸಿನಿಮಾದ ಮೂಲಕ ಅವ್ರ ಜೊತೆ ಕೆಲಸ ಮಾಡಕ್ ಸಿಕ್ಕಿದ್ದು ಐ ಆಮ್ ವೆರಿ ಗ್ಲಾಡ್. ಅಂಡ್ ಫಸ್ಟ್ಗೆನೆ ನಮ್ಗೆ ಸಿನಿಮಾ ಇವ್ರ ಜೊತೆಗೆ ಮಾಡ್ತಿದ್ದಾರೆ ಶರಣ್ ಸರ್ ಮತ್ತೆ ಸುನಿಲ್ ಸರ್ ಕಾಂಬಿನೇಷನ್ ಒಂದು ಸಿನಿಮಾ ಬರ್ತಿದೆ ಅಂದಾಗ್ಲೇ ಆಸ್ ಅನ್ ಆಡಿಯನ್ಸ್ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಅನಿಸ್ತು. ಬಿಕಾಸ್ ಸರ್ದು ಕಾಮಿಡಿ ಸೆನ್ಸ್ ಆಗ್ಲಿ ಅಥವಾ ಅವ್ರದ್ದು ವೇ ಆಫ್ ಕಾಮಿಡಿ ಇಸ್ ಡಿಫ್ರೆಂಟ್ ಸುನಿ ಸರ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಇವರಿಬ್ರು ಒಟ್ಟಿಗೆ ಸೇರ್ಕೊಂಡು ಒಂದ್ ಸಿನಿಮಾ ಮಾಡೋದು ಹೆಂಗಿರುತ್ತೆ ಅನ್ನೋದು ಕುತೂಹಲ ಎಲ್ರಿಗೂ ಇರುತ್ತೆ. ಅಂಡ್ ನಾನು ತುಂಬಾನೇ ಖುಷಿ ಪಟ್ಟೆ. ಅಂಡ್ ನೆಕ್ಸ್ಟ್ ನನಗೆ ಆ ಸಿನಿಮಾ ಆಪರ್ಚುನಿಟಿ ಬಂದಾಗ ತುಂಬಾನೇ ಖುಷಿ ಆಯ್ತು. ಈ ಒಂದ್ ಸಿನಿಮಾದಲ್ಲಿ ನಾನ್ ಭಾಗಿಯಾಗಬಹುದು ಅಂಡ್ ಕಲಿಯೋಕೆ ತುಂಬಾನೇ ಅವಕಾಶ ಸಿಗುತ್ತೆ. ಅಂದ್ರೆ ಪರ್ಫಾರ್ಮೆನ್ಸ್ ತುಂಬಾನೇ ಒಳ್ಳೆ ಸ್ಕೋಪ್ ಇದೆ ಈ ಸಿನಿಮಾದಲ್ಲಿ. ಸೊ ಗ್ರೇಟ್ಫುಲ್. ಅಂಡ್ ವಿಲಿಯಂ ಸರ್ ಬಗ್ಗೆ ಹೇಳಲೇಬೇಕು, ಬಿಕಾಸ್ ತುಂಬಾನೇ ಚೆನ್ನಾಗೆ ತೋರಿಸಿದ್ದಾರೆ. ನಾನು ಡಬ್ಬಿಂಗ್ ಅಲ್ಲಿ ಏನೇ ಶಾರ್ಟ್ಸ್ ಎಲ್ಲ ನೋಡಿದ್ರು ನಂಗೆ ಶರಣ್ ಸರ್ ಹೇಳ್ತಿರೋ ಸಿನಿಮಾ ಕಂಪ್ಲೀಟ್ ಸಿನಿಮಾ ನೋಡ್ಬಿಟ್ಟು ಈ ಸಿನಿಮಾದಲ್ಲಿ ನೀವು ದಿ ಬೆಸ್ಟ್ ಕಾಣಿಸಿದೀರಾ ಅಂತ ಅನ್ಬಿಟ್ಟು. ಸೊ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್. ನಾನು ಇಡೀ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡ್ಬೇಕು ಅಂತ ಪುಷ್ಕರ್ ಸರಿಗೆ ಹೇಳ್ತಿದ್ದೆ. ಮುಂಚೆನೆ ನೋಡಲ್ಲ ನಾನು ಥಿಯೇಟರ್ ಗೆ ಜನಗ ಮಧ್ಯೆ ಕುತ್ಕೊಂಡು ನೋಡೋದು ಅಂತ. ಸೊ ಥ್ಯಾಂಕ್ ಯು ಸರ್. ಅಂಡ್ ವಿಜಯ್ ಸರ್ ಜೊತೆ ಕೆಲಸ ಮಾಡಿದ್ದು ತುಂಬಾನೇ ಖುಷಿ ಆಯ್ತು. ಮೊದಲನೇ ಬಾರಿಗೆ ಮಾಡಿದ್ದು ಎಲ್ಲಾ ಕಲಾವಿದರ ಜೊತೆಗೂ ಈ ಒಂದು ಸಿನಿಮಾದಲ್ಲಿ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದು ತುಂಬಾನೇ ಖುಷಿ ಇದೆ. ಎಂಟೈರ್ ಟೀಮ್, ಡೈರೆಕ್ಷನ್ ಟೀಮ್ ಆಗಿರ್ಲಿ, ಪ್ರೊಡಕ್ಷನ್ ಟೀಮ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ರೀತಿ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅಂಡ್ ನನ್ಗೆ ಈ ಒಂದು ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಹೋಪ್ಫುಲಿ ನಿಮ್ಗೆಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಇದೆ ಡಿಸೆಂಬರ್ 10th ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತಿಲ್ಲಿ ಬಂದಿದ್ದಕ್ಕೆ. ಹೋಪ್ಫುಲಿ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂಡ್ ಸಿನಿಮಾ ನೋಡ್ತೀರಾ, ಒಳ್ಳೆ ರಿವ್ಯೂಸ್ ಕೊಡ್ತೀರಾ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಸೊ ಆ ಟೈಮಲ್ಲಿ ಹೋದಾಗ ಈ ಟ್ರೇಲರ್ ತೋರಿಸಿದ್ದೆ ನಾನು ಅಪ್ಪಸರ್ಗೆ. ಅಪ್ಪಸರ್ ತುಂಬಾ ಟೆಕ್ನಿಕಲ್ ಆಗಿ ಮಾತಾಡೋರು, ಯಾರು ಸಿನಿಮಾಟೋಗ್ರಫರ್ ಅಂತ ಕೇಳಿದ್ರು ಸರ್ ನೋಡಿ. ಮತ್ತೆ ಅವರೊಂದು ಟ್ರೇಲರ್ ಒಂದು ಒಂದಷ್ಟು ವಿಷುಯಲ್ಸ್ ತೋರಿಸಿದ್ರು. ಅಂದ್ರೆ ಯೂಶಲಿ ಸಿನಿಮಾನ ಜನ ಪ್ರೀತಿಸ್ತಾರೆ, ಬಟ್ ಆ ವಿಷುಯಲ್ಸ್ ನೋಡಿದಾಗ ಇದು ಪ್ರಕೃತಿನೇ ಪ್ರೀತಿಸುತ್ತೆ ಈ ಸಿನಿಮಾನ ಅಂತ ಮಾತಾಡಿದ್ರೆ. ಸೊ ಅವರು ಯಾವಾಗ ಟೆಕ್ನಿಷಿಯನ್ ಆಗಿ ಮಾತಾಡೋರು ಅಂದ್ರೆ ಯಾವ್ದು ಚಾಪಿಕ್ ಸಿನಿಮಾ ಟ್ರಿಮ್ ಅಲ್ಲಿ ಇಡೋ ಆ ರೀತಿ ಎಲ್ಲ ವಿಷಯ ಹೇಳೋರು. ಅವತಾರ್ ಪುರುಷ ತುಂಬಾ ಸ್ಪೆಷಲ್, ನಮಗೆ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್. ಒಂದೇ ಒಂದ್ಸಲ ಕತೆ ಬರೋದು ಎರಡ್ ಪೇಮೆಂಟ್ ತಗೊಂತಾರೆ ಸಿನಿಮಾ ಇದು. ಸೊ ಅದೇ ಶರಣ್ ಸರ್ ಹೇಳಿದಂಗೆ ನಾನು ಫಸ್ಟ್ ಕಾಪಿ ನೋಡಿದೆ ಅಫ್ಕೋರ್ಸ್, ಬಟ್ ಇಷ್ಟು ಕಲರ್ಫುಲ್ ಆಗಿ ಮಾಡೋ ಆ ಕಾಪಿನ ಈಗ ಅಂದ್ರೆ ಯೂಶಲಿ ಇಮ್ಯಾಜಿನೇಷನ್ ದೊಡ್ಡದಿರುತ್ತೆ ನಮ್ಮ ಮಾಡೋ ಸಿನಿಮಾಗಳಿಗಿಂತ. ನಾವೇನು ನಂದೇ ಪ್ರೊಡಕ್ಷನ್ ಬಹುಪರ ಆಗಿರ್ಬೋದು, ಸಿಪಾಲಂ ಅಷ್ಟಿರ್ಬೋದು, ಇಮ್ಯಾಜಿನೇಷನ್ ದೊಡ್ಡದಾಗಿ ಮಾಡಿರ್ತೀವಿ. ಯಾಕಂದ್ರೆ ಸೆಕೆಂಡ್ ಅಲ್ಲಿ ನಾವು ಫಾರಿನ್ ಹೋಗ್ತೀವಿ, ಸಮುದ್ರ ಹೋಗ್ತೀವಿ ಆ ರೀತಿ. ಬಟ್ ಟು ಬಿ ಫ್ರಾಂಕ್, ಅವತಾರ ಪುರುಷ ನನ್ನ ಫಸ್ಟ್ ಫಿಲಮು, ಇಮ್ಯಾಜಿನೇಷನ್ಗಿಂತ ದೊಡ್ಡದಾಗಿ ಮಾಡಿರೋದು. ಸೊ ಅದು ಕೆಟ್ಟ ಪ್ರೊಡ್ಯೂಸರ್ ಪುಷ್ಕರ್ಗೆ ಸೇರ್ಬೇಕು. ಯಾಕಂದ್ರೆ ಒಳ್ಳೆ ಪ್ರೊಡ್ಯೂಸರ್ ಅಲ್ಲ, ನಾನು ಹೇಳಿದ್ದೀನಿ ಬಿಸ್ನೆಸ್ ಮನೆಗೆ ನೀವು ಒಂಚೂರ ಥಿಂಕ್ ಮಾಡಬೇಕು ಅಂತ. ಬಟ್ ರೈಟ್ ಟು ಲೆಫ್ಟ್ ಯೋಚನೆ ಮಾಡಿದೆ ಅಟ್ ಎವ್ರಿ ಟೈಮ್. ಈಗಲೂ ಇರ್ಬೋದು, ನಾನೇ ಹೇಳ್ತಿದ್ದೀನಿ ಪುಷ್ಕರ್ ಸರ್ ಇನ್ನ ಡಿಸೆಂಬರ್ 10th ದೂರ ಇದೆ, ಒಂದಷ್ಟು ಪಬ್ಲಿಸಿಟಿ ಆ ಕಡೆ ಈ ಕಡೆ ಮಾಡೋಣ ಅಂದ್ರೆ ಇಲ್ಲ, ರೈಟ್ ಟು ಲೆಫ್ಟ್ ಯೋಚನೆ ಮಾಡಿದವರು
ಸಿನಿಮಾ ಪ್ರೀತಿಸ್ತಾರೆ. ಸೊ ಹಾಗಾದ್ರೂ ಸಿನಿಮಾ ಪ್ರೀತಿಗೆ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ ಅವ್ರಿಗೆ. ಬೇರೆ ನನಗೆ ಇಷ್ಟೇ ಸಾಕಲ್ಲ. ಅದ್ ಬಿಟ್ಟು ಶರಣ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಇಷ್ಟಪ್ಪ ಆಗಿರುತ್ತೆ ಶರಣ್ ಸರ್ ಫಸ್ಟ್ ಟೈಮ್ ಅವ್ರಿಗೆ ಸಬ್ಜೆಕ್ಟ್ ರೀಡಿಂಗ್ ಕೊಟ್ಟಾಗ ಅವ್ರು ಓದಕ್ ಹೋದಾಗ ಅವರು ತಿನ್ಸಿ ತಿಂಡಿ ಅವ್ರಿಗೆ ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ಇರುತ್ತೆ ಅಂದ್ರೆ ಲಾಸ್ಟ್ ಡೇ ಏನ್ ಡಿಸ್ಕಷನ್ ಪ್ರೆಸ್ಪಿಟಲ್ ಮಾಡೋಣ ಅಂತ ಹೋದ್ರು ಶರಣ್ ಸರ್ ಮನೆಗೆ ಹೋಗಿ ವಾಪಸ್ ಬಂದಿದ್ದೆ ಇಲ್ಲ. ಅದನ್ನು ಅಂದ್ರೆ ಅಷ್ಟು ಇಬ್ರು ಸರ್ ಅಂದ್ರೆ ಸಿನಿಮಾ ಪ್ರೀತಿ ಶರಣ್ ಸರ್ ಗೊತ್ತು ಎಲ್ಲಾರು. ಅದ್ ಬಿಟ್ಟು ತಿಂಡಿ ಬಗ್ಗೆ ಇರೋದು ಆಸಿಗೆ ಬಗ್ಗೆ ಇರೋದು ಡಿಸ್ಕಸ್ ಮಾಡದೆ ಇರೋದು ಇನ್ನೇ ಇಲ್ಲ. ನಾವು ಫಸ್ಟ್ ಕತೆ ಹೇಳಿದಾಗ ಇದನ್ನ ನಾನು ಸ್ಟಾರ್ಟಿಂಗ್ ವೆಬ್ ಸೀರೀಸ್ಗೆ ಅಂತ ಬರ್ತಿದ್ದೆ ಅಂದ್ರೆ ಒಂದು ಇಷ್ಟು ಉದ್ದ ನಾನು ಎಪಿಸೋಡ್ ಎಪಿಸೋಡ್ಗಳು ಅಂತ ಈ ರೀತಿ ಬರ್ಕೊಂಡಿದ್ದು. ಪುಷ್ಕರ್ ಸರ್ಗೆ ಅಂದ್ರೆ ಸುಮ್ನೆ ಐಡಿಯಾಸ್ ಪಿಚ್ ಮಾಡಿದ್ರೆ ವೆಬ್ ಸೀರೀಸ್ ಪ್ಲಾನ್ ಇದೆ ಅಂದಾಗ ಇಲ್ಲ ಇದನ್ನ ಸಿನಿಮಾ ಮಾಡೋಣ ಅಂತ ಹೇಳಿ ಮತ್ತೆ ತುಂಬಾ ಫನ್ ಓರಿಯೆಂಟೆಡ್ ಇತ್ತು. ಅಟ್ ದ ಸೇಮ್ ಪಾಯಿಂಟ್ ಹೊಸ ತರ ಇತ್ತು ಮತ್ತೆ ತುಂಬಾ ಕ್ಯಾರೆಕ್ಟರೈಸೇಷನ್ಸ್ ವೇರಿಯೇಷನ್ಸ್ ಇತ್ತು. ಸೊ ಇವೆಲ್ಲ ಇಲ್ಲ ಶರಣ್ ಸರ್ ಮ್ಯಾಚ್ ಆಗುತ್ತೆ ಅಂತ ಹೇಳಿದಾಗ ಶರಣ್ ಸರ್ ರೆಡಿ ಕೊಟ್ಟಾಗ ಸರ್ ಖುಷಿಯಾಗಿ ಒಪ್ಕೊಂಡ್ರು. ಸರ್ ಅಟ್ ದ ಟೈಮ್ ಈ ರೀತಿ ಏನೋ ಹುಡುಕ್ತಾ ಇದ್ದೀನಿ ಅಂತ ಹೇಳಿದ್ರು ಸರ್. ಸೊ ಒಪ್ಕೊಂಡ್ಮೇಲೆ ಅಂದ್ರೆ ತುಂಬಾ ಖುಷಿ. ಶರಣ್ ಸರ್ ಬೆಳಿಗ್ಗೆ ಎದ್ದು ಎರಡ್ ರೀತಿ ಇರುತ್ತೆ. ಒಂದು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ನಾವು ಡೈಲಿ ಹೋಗ್ಬೇಕಾದ್ರೆ ಒಂದ್ ರೀತಿ ಇರುತ್ತೆ. ಶನಿವಾರ ಬಂದವ್ರೆ ಅರ್ಧ ದಿನಕ್ಕೆ ಮುಗಿಯುತ್ತೆ ಇವತ್ತು ಮಜಾ ಮಾಡೋ ದಿನ ಅರ್ಧ ದಿನ ಅನ್ನೋ ತರ ಇರುತ್ತೆ. ಸೊ ಶರಣ್ ಸರ್ ಜೊತೆ ಶೂಟಿಂಗ್ ಮಾಡ್ಬೇಕಾದ್ರೆ ಆ ಶನಿವಾರ ಇದೆ ನಂಗೆ ಎವ್ರಿಡೇ. ಒಂದಷ್ಟು ವಿಷುವಲ್ಸ್ ಇದೆ ಶರಣ್ ಸರ್ ಅದ್ರ. ಸೊ ತುಂಬಾ ಖುಷಿ ಇತ್ತು. ಮತ್ತೆ ಸ್ಪಾಂಟೇನಿಯಸ್ ಶರಣ್ ಸರ್ ಹೇಳ್ಬೇಕಾದ್ರೆ ಇನ್ನೊಂದ್ಸರಿ ಏನೋ ಎಕ್ಸ್ಟ್ರಾ ಕೊಡೋದು ಈ ರೀತಿ ಎಲ್ಲ ಆದ್ರೆ ತುಂಬಾ ಮಜವಾಗಿರುತ್ತೆ. ಬರೆದಿದ್ದನ್ನ ಇನ್ನ ಚೆನ್ನಾಗಿ ಕಾಣಿಸ್ದಾಗ ಸಖತ್ ಖುಷಿ ಆಗುತ್ತೆ. ಸಖತ್ ಖುಷಿ ಆಗುತ್ತೆ. ನಾಳೆ ಸಿನಿಮಾ ಟೈಟಲ್ ಅದು ಸಖತ್. ಅದ್ ಬಿಟ್ಟು ಅಂದ್ರೆ ಪ್ರಿಪರೇಷನ್ಸ್ ಇವೊಂದು 100 ಫಿಲಮ್ಸ್ ಮಾಡಿದ್ರು ಶರಣ್ ಸರ್ ಒಂದು ಪರ್ಟಿಕ್ಯುಲರ್ ಒಂದು ಸೀನ್ ಇತ್ತು. ಸೊ ಆ ಸೀನ್ ಕೊಟ್ಟಿದ ತಕ್ಷಣ ಶರಣ್ ಸರ್ ಹೋಗಿ ಇದು ಅಂದ್ರೆ ನಾನು ಚೇಂಜ್ ಮಾಡಿದೆ ನಮ್ದು ಟೈಮ್ ಟೇಬಲ್ ಇದ್ದಿದ್ದು ಬೇರೆ ಸೀನು. ಬಟ್ ನಾನು ಹೇಳಿದೆ ಈ ಸೀನ್ ಅಂದ್ಬಿಟ್ಟು ಹೋಗಿ ಒಂದಷ್ಟು ಪ್ರಿಪರೇಷನ್ಸ್ ಆಗಿ ಅದಕ್ಕೆ ಆದಂತ ಪ್ರಿಪರೇಷನ್ ತಗೊಂಡು ಬಂದು ಹೊಸಬರ ತರ ಆಕ್ಟಿಂಗ್ ಮಾಡ್ತಾರೆ ಕ್ಯಾಮ್ರಾ ಮುಂದೆ ಬಂದಾಗ. ಸೊ ಅದಕ್ಕೆ ನಾನು ತುಂಬಾ ಖುಷಿ ಆಗ್ತಿದ್ದೆ. ಅಂದ್ರೆ ಬಂದು ಆ ಪ್ರಿಪರೇಷನ್ಸ್ ಈ ರೀತಿ ವಿಚಾರಗಳು ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಕಂಫರ್ಟಬಲ್ ಆಗಿರ್ತೀವಿ ನಾವು ಟೆಕ್ನಿಷಿಯನ್ಸ್ ತುಂಬಾ ಖುಷಿ ಆಗುತ್ತೆ. ಅದ್ ಬಿಟ್ಟು ಆಶಿಕ ಮೇಡಮ್ ಹೇಳ್ಬೇಕಂದ್ರೆ ಅವ್ರು ಶರಣ್ ಸರ್ಗೆ ಆಕ್ಟಿಂಗ್ ಹೇಳ್ಕೊಟ್ಟಂದ್ರೆ ನಾನು ಅವ್ರ ಬಗ್ಗೆ ಹಿಂಗೆ ಹೇಳಕ್ಕೆ ಡ್ಯಾನ್ಸಿ ನಂಬರ್ ಇರೋದು ಇವೆಲ್ಲ ನನಗೆ ಫಸ್ಟ್ ಟೈಮ್ ಒಂದು ಸೆಟ್ ಸಾಂಗ್ ಮಾಡಿರೋದು. ಸೊ ಕ್ರೆಡಿಟ್ಸ್ ಅಂದ್ರೆ ಶರಣ್ ಸರ್ ಪ್ರಾಕ್ಟೀಸ್ ನೋಡ್ತಾನೆ ನನಗೆ ಅನ್ಸೋದು ಅಯ್ಯೋ ಬೇಡಗಳು ನನಗೆ ಏನ್ ಇಷ್ಟು ಎಫರ್ಟ್ ಹಾಕ್ತಾ ಇದೀನಿ ನನಗೆ ಅಂತೆಲ್ಲ ಅನ್ಸೋದು. ಎಸ್ಪೆಷಲಿ ಆರ್ ಸಿಬಿ ಸಂಗ್ ಮಾಡಿದಾಗಲೂ ಅಷ್ಟೇ ಮಂಡಿ ಕಲ್ಲೆಲ್ಲ ಉಟ್ಕೊಂಡು ನನಗೆ ಎಲ್ಲ ಬಂದು ಕೂತ್ಕೊಂಡ್ರೆ ಎದೋಡ್ಬೇಕು. ಸೊ ನಾನು ಇಷ್ಟಪಡ್ತೀನಿ ಅಷ್ಟೇ. ಆಶಿಕಾ ಮೇಡಮ್ ಅಷ್ಟೇನೆ. ಸೊ ಅವರು ಬಂದು ಇಷ್ಟು ದೊಡ್ಡ ನಟಿ ಆದ್ರೂ ಬಂದು ಅವರು ವರ್ಕ್ಶಾಪ್ಸ್ಗಳು ಪಾಲ್ಗೊಂಡು ಮಾಡಿದ್ರೆ. ಆಶಿಕಾ ಮೇಡಮ್ ಜರ್ನಿ ನೋಡಿದ್ವಿ ನಾವು 2 ಇಯರ್ಸ್ ಅಲ್ಲಿ. ಅದ್ಬಿಟ್ಟು ವಿಜಯ್ ಚಂದರ್ ಸರ್ ಸ್ಕ್ರಿಪ್ಟ್ ಅಲ್ಲಿ ಪಾಲ್ಗೊಂಡಿದ್ರು. ಅಲ್ಲಿಂದ ಶೂಟಿಂಗ್ ಎಲ್ಲ ನೋಡ್ತಾ ಎಡಿಟಿಂಗ್ ಟೇಬಲ್ ಮೇಲೆ ಎಲ್ಲ ವಿಚಾರದಲ್ಲೂ ಅವರು ಜೊತೆಲಿದ್ದಾರೆ ಫಾರೂಕ್ ಚಿರಣಿ. ಮತ್ತೆ ವಿಲಿಯಂ ಸರ್ಗೆ ಅಂದ್ರೆ ನಾನು ಹೇಳಲಿಲ್ಲ ಇರೋದಕ್ಕಿಂತ ತುಂಬಾ ಕಲರ್ಫುಲ್ ಆಗಿ ಕೊಟ್ಟಂತ ಸಿನಿಮಾಟೋಗ್ರಾಫರ್ ವಿಲಿಯಂ ಸರ್. ಅಂದ್ರೆ ಅವ್ರು ಪ್ರೀ ಪ್ರೊಡಕ್ಷನ್ಸ್ ವರ್ಕ್ ಇರೋದು ಅವರು ಯೂಶಲಿ ಸಿನಿಮಾಟೋಗ್ರಾಫರ್ ಶಾರ್ಟ್ ಹೇಳ್ತಾರೆ ಓಕೆ ಈ ರೀತಿ ಇರುತ್ತೆ ಅಂತ. ಇವರು ಬುಕ್ ಪೇನ್ ಎಲ್ಲ ತೆಗಿಯೋರು ಸರ್ ಏನಕ್ಕೆ ಅಂದ್ರೆ ಆ ಶಾರ್ಟ್ ಬರ್ಕೊಡೋರು ಅದ್ರ ಟೆಂಪರೇಚರ್ ಏನಿರ್ಬೇಕು ಬರ್ಕೊಡೋರು ಆ ಕಲರ್ ಟೋನ್ ಅದ್ರ ಡ್ರೆಸ್ ಮ್ಯಾಚಿಂಗ್. ಸೊ ಎ ಟು ಝಡ್ ಆ ಪ್ರೀ ಪ್ರೊಡಕ್ಷನ್ ವರ್ಕ್ ಅಲ್ಲೇ ನನಗೆ ಖುಷಿ ಆಗೋದು. ಅದ್ಬಿಟ್ಟು ಇವರು ಪುಷ್ಕರ್ ಟೀಮ್ ಅವ್ರದ್ದು ಹೇಳ್ಬೇಕು ಅವ್ರಿಗೀಗ ನಾನು ಪುಷ್ಕರ್ ಆಫೀಸ್ ಕೊಡ್ತೀನಿ ಅಂದ್ರೆ ಯಾವ್ದೋ ಸ್ಕೂಲ್ ಬರ್ತೀನಿ ಅಲ್ಲಿ ಟೇಬಲ್ ಇರುತ್ತೆ ಎವ್ರಿಗೆ ಈ ಪೋಸ್ಟ್ ಹಾಕ್ಬೇಕು ಈ ರೀತಿ ಇರಲ್ಲ ಏಟಲ್ ಇರೋದು. ಸೊ ಆ ಟೀಮ್ ವರ್ಕರ್ ಸುರಿ ಸರ್ ಇರೋದು ಸೇಜ್ ಪ್ರೇರಣ ಇರ್ತೇವೆ ಎಲ್ಲರೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಮ್ಯೂಸಿಕ್ ಮಂತ್ರಿಗಳಾದ್ರ ನಾವು ಇಲ್ಲಿ ಬ್ಲಾಕ್ ಮ್ಯಾಜಿಕ್ ಮಂತ್ರಿಗಳಾದ್ರೆ ನಮ್ಮ ಮ್ಯೂಸಿಕ್ ಮಂತ್ರಿಗಳು ಅರ್ಜುನ್ ಜೇನೆ ಸರ್ ಅವರು ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರೆ ಒಂದಷ್ಟು ಕಮರ್ಷಿಯಲ್ ಶೂಟ್ ಶಾಟ್ ಹಿಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ರಕೇಶ್ ಸಾಗರ್ ಅಂತ ಮಾಡಿದ್ದಾರೆ ಮತ್ತೆ ಪೂರ್ತಿ ಅರ್ಜುನ್ ಸರ್ ಮಾತಾಡ್ತಾರೆ ಹೊಸ ಹೊಸ ಸಿಂಗರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇನ್ನು ದೊಡ್ಡ ತಾರವಾಡ ಇದೆ. ಯೂಶಲಿ ನಾನು ಒನ್ ಡೇ ಶೂಟಿಂಗ್ ಮಾಡ್ಬೇಕಾದ್ರೆ ಸುಮ್ನೆ ನಾನು ಲೆಕ್ಕ ಹಾಕ್ತಿದ್ದೆ 17 ಲಕ್ಷ ರೂಪಾಯಿ ಆರ್ಟಿಸ್ಟ್ ಒನ್ ಡೇ ಎಲ್ಲರೂ ಸೇರಿ. ಸೊ ನನ್ಗೆ ಭಯ ಆಗದ ಅವತ್ತು ಏನ್ ಶಾರ್ಟ್ ಇರ್ಬೋದು ಯಾರು ಎಷ್ಟೊತ್ತು ಕಾಯಿಸೋದು ಹೇಗೆ ಎಲ್ಲ. ಸೊ ಅಂದ್ರೆ ಅಷ್ಟು ಸ್ಟಾಕ್ ಅಷ್ಟು ಪುಷ್ಕರ್ ಸರ್ಗೆ ಹೋಗ್ತಿದ್ದಾರೆ. ನಾನು ಇಲ್ಲಿ ಮಲೆನಾಡಲ್ಲಿ ಮನೆ ಹೋಗ್ತೀನಿ ಅಂದಾಗ ಇಲ್ಲ ವಿಜುವಲ್ಸ್ ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿರ್ಬೇಕು ಮತ್ತು ಕೇರಳ ಕರ್ಕೊಂಡು ಹೋಗಿ ಮನೆ. ಸೊ ಆ ರೀತಿ ಎಲ್ಲ ಎಲ್ಲ ಕ್ರೆಡಿಟ್ ಫಸ್ಟ್ ಪುಷ್ಕರ್ ಕೊಡೋಕೆ ಇಷ್ಟಪಡ್ತೀನಿ. ಸಿನಿಮಾನ ಅವ್ರು ನನಗಿಂತ ಹೆಚ್ಚಿಗೆ ಪ್ರೀತಿಸಿದ್ದಾರೆ. ಸೊ ನಾನು ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದ್ದೀನಿ ಬಟ್
ಪುಷ್ಪ ಸರ್ ಬಿಹೈಂಡ್ ದ ಲವ್ ತೋರಿಸಿದ್ದಾರೆ ಸಿನಿಮಾಗೆ. ಸೊ ಸಿನಿಮಾ ಡಿಸೆಂಬರ್ 10 ಬರ್ತಿದೆ, ಇಟ್ಟಾಗಲೇಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಸೊ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನನಗೆ ಅವ್ರ ಮೇಲೆ ಅಭಿಮಾನ ಜಾಸ್ತಿ. ಇನ್ನು ಫಿಲಿಂ ಕನ್ಸ್ಟ್ರಕ್ಟ್ ಮಾಡ್ತಿರೋವಾಗಲೇ ನನಗೆ ಹೇಳ್ತಾರೆ ಈ ಥರದ್ದು ಒಂದು ಫಿಲಿಂ ಮಾಡ್ತಾ ಇದ್ದೀನಿ, ಇದರಲ್ಲಿ ನಿಮ್ಮ ಒಂದು ಪಾತ್ರ ಇರುತ್ತೆ ಅಂತ. ನನಗೆ ಭಾಳ ಹೆಮ್ಮೆ ಆಗುತ್ತೆ ಈ ಪ್ರೊಡಕ್ಷನ್ ವರ್ಕ್ ಮಾಡೋಕ್ಕೆ, ಯಾಕೆಂದರೆ ಇದರಲ್ಲಿ ಮಾಡಿರೋ ಎಲ್ಲ ಫಿಲಿಮ್ಸಲ್ಲೂ ನನಗೆ ತುಂಬ ರೆಕಗ್ನೈಸೇಷನ್ ಸಿಕ್ಕಿದೆ. ನಾನೆಲ್ಲನ ಸಿಕ್ಕಿದಾಗ ಆ ಚಿತ್ರಗಳ ಬಗ್ಗೆ ಮಾತಾಡ್ತಾರೆ. ಬಟ್ ಅವತಾರ ಪುರುಷ ತುಂಬಾ ಹೋಪ್ಸ್ ಇದೆ ಸರ್, ಯಾಕೆಂತಂದ್ರೆ ಈ ಫಿಲ್ಮಲ್ಲಿ ನನಗೆ ಎಕ್ಸೈಟ್ಮೆಂಟೇ ಏನಂತಂದ್ರೆ ಶರಣ್ ಸರ್ ಜೊತೆ ಆಕ್ಟ್ ಮಾಡಿದ್ದು. ಫಸ್ಟ್ ಶರಣ್ ಸರ್ ಜೊತೆ ಈ ತರ ಪಾತ್ರ ಒಂದಿದೆ ಅಂದಾಗ ಹೆದರಿಕೆ ಆಯ್ತು ಸರ್ ನನಗೆ, ಯಾಕೆ ಅಂತಂದ್ರೆ ಅವ್ರ ಕಾಮಿಡಿ ಟೈಮಿಂಗ್ ಆಗ್ಬೋದು, ಎಲ್ಲ ರಸಗಳೇ ಇರ್ಬೋದು, ಒಂದು ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಅದನ್ನ ಮ್ಯಾಚ್ ಮಾಡಕ್ಕೆ ಅಟ್ಲೀಸ್ಟ್ ಅವರು ಎಲ್ಲಿ ನಾನೇನ ತಪ್ಪು ಮಾಡ್ಬಿಡ್ತೀನ, ಅವ್ರಿಗೆ ಮ್ಯಾಚ್ ಮಾಡಕ್ ಆಗತ್ತಾ ಅಲ್ಲಿ. ನನಗೂ ಒಂದು ಜಟಾಪಟಿ ಇದೆ ಸಿನಿಮಾದಲ್ಲಿ, ತುಂಬಾ ಫನ್ನಿ ಆಗಿರುತ್ತೆ, ಅದನ್ನ ಮ್ಯಾಚ್ ಮಾಡಕ್ ಆಗತ್ತಾ ಅನ್ಕೊಳ್ತಿದ್ದೆ. ಬಟ್ ಫಸ್ಟ್ ಡೇ ಒಂದು ಶಾರ್ಟ್ ಮುಗಿದ ತಕ್ಷಣ ನನಗೆ ಒಂದು ಅರ್ಥ ಆಗಿದೆ ಏನಂದ್ರೆ, ಅವರಿಷ್ಟು ನೀಟಾಗಿ ಇನ್ನೊಬ್ರು ಕೋ ಆರ್ಟಿಸ್ಟ್ನ ಕಂಫರ್ಟಬಲ್ ಲೆವೆಲ್ಗೆ ಅವ್ರಿಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಅವ್ರನ್ನ ಅವರ ಸ್ಟೈಲ್ಗೆ ನಮ್ಮನ್ನ ಎಷ್ಟು ನೀಟಾಗಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಆ ಒಂದು ಶಾರ್ಟ್ ಅಷ್ಟೇ, ಅಲ್ಲಿಂದ ನನಗೆ ತುಂಬಾ ಈಸಿ ಆಯ್ತು ಶರಣ್ ಸರ್ ಜೊತೆ ಆಕ್ಟ್ ಮಾಡೋದು, ತುಂಬಾ ಈಸಿ, ಯಾಕಂದ್ರೆ ಅವರ ಟೈಮಿಂಗ್ ಪಕ್ಕ ಇರುತ್ತೆ, ಪರ್ಫೆಕ್ಟ್ ಇರುತ್ತೆ. ಸೊ ಥ್ಯಾಂಕ್ ಯು ಸರ್ ನನ್ನ ಗೈಡ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ ಯು. ಸುನಿ ಸರ್ ಸರ್ ಈ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಅವರೆಲ್ಲ ಸಿನಿಮಾಗಳಲ್ಲೂ ನಾನು ವರ್ಕ್ ಮಾಡಕ್ಕೆ ತುಂಬಾ ಇಷ್ಟಪಡ್ತೇನೆ ಸರ್, ಯಾಕೆಂದ್ರೆ ಅವ್ರ ವರ್ಕಿಂಗ್ ಸ್ಟೈಲ್ ನಂಗೆ ಬಹಳ ಇಷ್ಟ ಆಯ್ತು. ಆಮೇಲೆ ಒಬ್ಬ ಆರ್ಟಿಸ್ಟ್ಗೆ ಇಂಪ್ರೂವೈಸೇಷನ್ ಮಾಡಕ್ಕೆ ಒಂದು ಸ್ಪೇಸ್ ಕೊಡ್ತಾರೆ ಅಂತಂದ್ರೆ ನಿಜವಾಗ ಆ ನಿರ್ದೇಶಕರು ಇಮ್ಯಾಜಿನ್ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ಅಂತ. ಎಷ್ಟು ಬಗಲು ತಗೊಳ್ತಾರೆ ಅಷ್ಟು ಸ್ಪೇಸ್ ಕೊಡ್ತಾರೆ, ನನಗೆ ಬೇಕಾಗಿರೋದೇ ಅದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಸಿನಿಮಾ ಟ್ರೈಲರ್ ನೋಡಿದ ತಕ್ಷಣ ಓ ಆಲ್ಮೋಸ್ಟ್ ಕತೆ ಅರ್ಥ ಆಗೋಯ್ತು ಅಂತ ನೀವು ಅನ್ಕೊಳ್ತಾ ಇರ್ತೀರಾ. ಇದನ್ನೆಲ್ಲ ಮೀರಿದ್ದು ಒಂದು ಪಾಯಿಂಟ್ ಇದೆ ಸರ್, ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆ ಥರದ ಪಾಯಿಂಟ್ ಇದೆ, ನನಗೆ ಅದು ಭಾಳ ಇಷ್ಟ. ಇಷ್ಟೊಂದು ಅವತಾರಗಳಿದೆಯಲ್ಲ ಸಿನಿಮಾದಲ್ಲಿ, ಈ ಟೈಟ್ಲ್ ಏನಿಡ್ಬೋದು ಅಂತ ನಾನು ಅವಾಗ ಯೋಚನೆ ಮಾಡ್ತಿದ್ದೆ. ರಿಯಲಿ ಬ್ರಿಲಿಯಂಟ್ ಟೈಟ್ಲ್ ಅವತಾರ ಪುರುಷ, ಅದಕ್ಕೆ ಕರೆಕ್ಟ್ ಜಸ್ಟಿಸ್ ಇದೆ ಸಿನಿಮಾದಲ್ಲಿ. ಥ್ಯಾಂಕ್ ಯು ಪುಷ್ಕರ್ ಸರ್, ಲವ್ ಯು. ವಿಲಿಯಮ್ ಸರ್ರು ನಾನು ಥ್ಯಾಂಕ್ಸ್ ಏನಕ್ಕೆ ಹೇಳ್ತೀನಿ ಅಂದರೆ ಇವರಿಬ್ಬರು ಕಲರ್ ಜೊತೆಗೆ ನನ್ನನ್ನ ಎಷ್ಟು ಚೆನ್ನಾಗಿ ಸ್ಕ್ರೀನಲ್ಲಿ ಮ್ಯಾಚ್ ಮಾಡಿದ್ದಾರೆ. ಆಮೇಲೆ ಎಲ್ಲೋ ಒಂದು ಕಡೆ ಮೇಕಪ್ ಇಲ್ಲದೆ ಇದ್ರು ಒನ್ ಟೀಂಟ್ ಜಾಸ್ತಿ ಕಾಣ್ತೀನಿ ಸರ್ ನಾನು, ಒಳ್ಳೆ ಕಲರ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಥರ ಸ್ಕ್ರಿಪ್ಟ್ ಅಲ್ಲಿ ಅಂದ್ರೆ ನನಗೆ ಗೊತ್ತು ಅದಕ್ಕೆ ಬ್ಲಾಕ್ ಮ್ಯಾಜಿಕ್ ಆಗಿರ್ಬೋದು ಅಥವಾ ಈ ಥರ ಕಾಂಟ್ರೆಸ್ಟ್ ಕೆಲಸ ಮಾಡ್ತಿರೋದು ನನಗೆ ತುಂಬ ಖುಷಿ ಕೊಟ್ಟರು. ಆಮೇಲೆ ಸುನಿ ಸರ್ ಜೊತೆ ಜರ್ನಿ ಹೆಂಗಾಯ್ತು ಅಂದ್ರೆ ಸರ್ ತುಂಬ ಮಾತಾಡೋದೇ ಕಮ್ಮಿ, ಆದರೆ ಕಂಟೆಂಟ್ ಸ್ಕ್ರಿಪ್ಟ್ ಅಲ್ಲೋದಾಗ ನನಗೆ ಈಚ್ ಅಂಡ್ ಎವ್ರಿ ಸೀನ್ ಯಾವ ಥರ ಬರಬೇಕು ಏನು ಬರಬೇಕು ಅಂತ ತುಂಬ ಫೀಟ್ ಮಾಡುವ ಸರ್. ಸೊ ಆ ಜರ್ನಿನ ಕ್ಲೀನಾಗಿ ಎಂತರ್ಗೂ ಜೊತೆ ಕ್ಲೀನಾಗಿ ತುಂಬ ಖುಷಿ ಆಯ್ತು ಸರ್ ಜೊತೆ ಕೆಲಸ ಮಾಡಿದ್ದಕ್ಕೆ. ಆಮೇಲೆ ಅದನ್ನ ಪ್ಯಾಲೆಟ್ ಮಾಡ್ಕೊಂಡು ಆ ಪ್ಯಾಲೆಟ್ಗೆ ಸ್ವಲ್ಪ ತಪ್ಪು ತಗೊಂಡು ಈ ಥರ ಮಾಡಬಹುದಾ ಹಿಂಗ್ ಮಾಡೋದು ಹಿಂಗ್ ಮಾಡೋದು ಅಂತ ಕೇಳಿದಾಗ ಎಲ್ಲದಕ್ಕೂ ಸರ್ ನನಗೆ ತುಂಬ ಸಾಥ್ ಕೊಟ್ಟರು. ಸೊ ಅದೇ ಥರ ಪುಷ್ಕರ್ ಸರ್ ಇಷ್ಟೊಂದು ಗ್ರ್ಯಾಂಡ್ ಆಗಿ ಸಿನಿಮಾ ಕಾಣಬೇಕು ಅಂದ್ರೆ ಅವರು ಸಹ ಮೇನ್, ಯಾಕಂದ್ರೆ ಕೇಳಿದಷ್ಟು ಇಟ್ಕೊಂಡಿದ್ದಾರೆ ಆಮೇಲೆ ಇಲ್ಲ ಅಂತ ಹೇಳಿಲ್ಲ. ಸೊ ನನ್ನ ಸ್ವಲ್ಪ ಬರ್ಡೇ ಜಾಸ್ತಿನೇ, ಬಟ್ ಆದ್ರೂ ಎಲ್ಲರೂ ನನಗೆ ಒದಗಿಸ್ಕೊಟ್ಟಿದ್ದಾರೆ. ಸಾರಿ ಸರ್ ಸರ್, ಯಾಕಂದ್ರೆ ಸೆಟ್ ಅಲ್ಲಿ ನಾನು ನಿಮ್ಗೆ 3 hours ವೇಟಿಂಗ್ ಕಾಯಿಸ್ತಿದ್ದೇನೆ. ಸರ್ ಸೊ ಟೈಮ್ ತಗೊಂಡು ನನಗೋಸ್ಕರ ಟೈಮ್ ಕೊಟ್ಟಿದ್ರು, ಥ್ಯಾಂಕ್ ಸರ್. ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು. ಆಶಾಕರ್ ಮೇಡಮ್ ನಿಮ್ಗಂತೂ ಲೈಟ್ ಆಗದೇ ಬೇಕಾಗಿಲ್ಲ ಸೆಟ್ ಅಲ್ಲಿ, ತುಂಬಾ ಕಷ್ಟ ಆಗ್ತಿತ್ತು ನಿಮ್ಮ ಬ್ಯಾಲೆನ್ಸ್ ಮಾಡೋದಕ್ಕೆ ಶರಣ್ ಸರ್ ಜೊತೆ. ಬಟ್ ತುಂಬಾ ಕೋಆಪರೇಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಚಂದ್ರ ಸರ್ ಯಾವಾಗಲೂ ನಮ್ಮ ಜೊತೆ ಯಾವಾಗಲೂ ಮಾತಾಡ್ತಿರ್ತೀವಿ ಸೆಟ್ ಅಲ್ಲಿ ಕುತ್ಕೊಂಡಾಗ, ಟೆಕ್ನಿಕಲ್ ಬಗ್ಗೆ ಆಗಿರ್ಲಿ ಯಾವ ತರ ಏನೇನು ಮಾಡ್ತಿದ್ವಿ ಮುಂದೆ ಏನು ಎತ್ತಾಯ್ ಅಂತೇಳಿ, ಆದ್ರೆ ಒಂದೊಳ್ಳೆ ಸಪೋರ್ಟ್ ಆಗಿದ್ರು ಸೆಟ್ ಅಲ್ಲಿ. ಥ್ಯಾಂಕ್ ಯು ಚಂದ್ರ ಸರ್. ಟೋಟಲ್ ನಂದೊಂದು 2-3 ಫ್ಯೂ ಮೊಮೆಂಟ್ಸ್ ಇತ್ತು ಪುನೀತ್ ಸರ್ ಜೊತೆ, ಅದನ್ನ ಶೇರ್ ಮಾಡಕ್ ಇಷ್ಟಪಡ್ತೀನಿ. ಬೇಸಿಕಲಿ 2 days ಬ್ಯಾಕ್ ನಾನು ಪುನೀತ್ ಸರ್ ಸದಾಶಿವ ನಗರ್ ಜಿಮ್ ಅಲ್ಲಿ ಸಿಕ್ಕಿದ್ವಿ. ಸೇಮ್ ಟೈಮ್ ನಾನು ಅವ್ರು ವರ್ಕೌಟ್ ಮಾಡೋದು, ಆಲ್ಮೋಸ್ಟ್ 1 hour ಸೇಮ್ ಟೈಮ್ ಅಲ್ಲೇ ಇದ್ರಿ. ನಾನು ದೂರದಿಂದ ಟನ್ಸ್ ಕ್ಲಾಸ್ ಆಗುತ್ತಂದೆ ಕಮ್ಮ ಅಂದ್ರೆ ಒಟ್ಟು ಬಂದು ವರ್ಕ್ ಮಾಡಿ, ಇಟ್ ವಾಸ್ ರಿಯಲಿ ಸ್ಪೆಷಲ್ ಮೂಮೆಂಟ್ ಫಾರ್ ಮೀ. ಲಾಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು ವರ್ಕ್ ಮಾಡಿದ್ದು ತುಂಬ ಕಾಣುತ್ತೆ.
ಅದ್ಬಿಟ್ಟು ಎರಡು ಮೇಜರ್ ಇನ್ಸಿಡೆಂಟ್ಸ್ ಅಲ್ಲಿ ಪುನೀತ್ ಸರ್ ಜೊತೆ ಇನ್ವಾಲ್ವ್ ಆಗಿದೆ. ಒಂದು ಹಂಪಲ್ ಪ್ರದೇಶ ನಾಗರಾಜ್ ಫಿಲಮ್ ಮಾಡ್ಬೇಕಾದ್ರೆ ಒಂದು ದಿನ ಗೆಸ್ಟ್ ಅಪಿಯರೆನ್ಸ್ ಹಾಕೊಂಡ್ರು ಪುನೀತ್ ಸರ್. ಅವ್ರ ಜೊತೆ ಏಕಾಂತವಾಗಿ ಒಂದು 2 hours ಮಾತಾಡಕ್ಕೆ ಅವಕಾಶ ಸಿಕ್ಕಿತ್ತು. ಸೊ ಅವಾಗ ಒಂದು ಕ್ವಶನ್ ಕೇಳಿದ್ರು, ನೀವು ಗೋಧಿ ಮಠ ಸರ್ ಮೈಕಟ್ಟು ನಿಮ್ದು ಎಲ್ಲ ಫಿಲಮ್ಸ್ ಎಲ್ಲ ನೀವು ಬೇರೆ ಬೇರೆ ಯಾವ ಕಂಪ್ನಿ ಕೊಡೋದಿಲ್ಲ, ಡೈರೆಕ್ಟ್ ನಿಮ್ ಪ್ಲಾಟ್ಫಾರ್ಮ್ ಅಪ್ಲೋಡ್ ಮಾಡ್ತೀರಾ, ಹಿಂಗೆ ಇದು ಅಂತ ಅಂದಾಗ. ಸೊ ಅದಕ್ಕೆ ನಾನು ಅವ್ರ ಎಂಟೈರ್ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸರ್. ಹಿಂಗೆ ನಾವು ಆಡಿಯೋ ರೈಟ್ಸ್ ಕೊಟ್ಟರೆ ಆಮೇಲೆ ಕಲೆಕ್ಷನ್ ರೈಟ್ಸ್ ಪ್ರತಿಯೊಂದನ್ನು ಹೊರಟು ಬರುತ್ತೆ. ಸೊ ಅದನ್ನ ಬರೋ ರೆವಿನ್ಯೂ ಹೋದ ಪರವಾಗಿಲ್ಲ, ಬಟ್ ಸ್ಟಿಲ್ ಇಂಟೆಲೆಕ್ಚುಯಲ್ ರೈಟ್ಸ್ ನಮ್ದೇ ಆದಾಗ ಮುಂದಿನ ದಿನಗಳಲ್ಲಿ ಒಳ್ಳೆದಾಗುತ್ತೆ. ಒಂದು ಪ್ರೌಡ್ ಇರ್ಬೋದು ಅಂತ ಒಂದಷ್ಟು ತುಂಬ ಪಾಸಿಟಿವ್ ಒಂದು ಕನ್ನಡ ಪವರ್ ಚರ್ಚೆ ಮಾಡಿದ್ವಿ. ಸೊ ಮಾನಲ್ಲಿ ನಾ ಫೋನ್ ಮಾಡಿ ನಾನೊಂದು ಪಿಯರ್ಗೆ ಆಡಿಯೋ ಅಂತ ಏನು ಮಾಡ್ತಿದ್ದೀನಿ, ಕರೆಕ್ಟ್ ಕಾಂಟ್ಯಾಕ್ಟ್ಸ್ಗಳನ್ನ ಕರೆಕ್ಟ್ ಮಾಡ್ಸೋಕ್ಕಾಗತ್ತ ಅಂತ ಹೇಳ್ತು. ಸೊ ಅವರು ಡಿವೋ ಅಂತ ಅವ್ರ ಕಂಪ್ನಿನ ಸರ್ ಪರಿಚಯ ಮಾಡಿಸಿ. ಸೊ ಆ ಪಿಯರ್ಕೆ ಸಂಸ್ಥೆ ಆಗ್ಬೇಕಾದ್ರೆ ಕೆಲವೊಂದು ಅವ್ರ ಜೊತೆ ಶೇರ್ ಮಾಡಿದ್ದು ಒಂದು ನೆನಪುಗಳು ತುಂಬ ಕಾಡುತ್ತೆ, ತುಂಬ ಪಾಸಿಟಿವ್ ಅಂತ ಅನ್ಸುತ್ತೆ ಅಂತ ಒಂದು ದೊಡ್ಡ ಬೆಂಗಳಲ್ಲಿ. ಎರಡನೇ ಸಲ ಹೇಗೆ ಹಂಬಲ್ ಪೊಸಿಷನ್ನು ಕನ್ನಡದ ಫಸ್ಟ್ ಅಮೆಝನ್ ಮೂವಿ ಸೆಲ್ ಮಾಡಿದ್ದು. ಸೊ ಅದಾದ ಸೆಲ್ ಆದ್ಮೇಲೆ ಪುನೀತ್ ಸರ್ ಮೀಟ್ ಮಾಡಿದ್ರು, ನನ್ನ ಅಪ್ಕಮಿಂಗ್ ಫಿಲಮ್ಸ್ಗಳನ್ನ ಟೈಪ್ ಮಾಡಬೇಕು ಹೆಂಗೆ ಏನು ಅಂತ. ಸೊ ಬಾಂಬೆ ಅಮೆಝಾನ್ ಟೀಮ್ ಜೊತೆ ನಾನು ಪುನೀತ್ ಸರ್ ಮೀಟ್ ಮಾಡಿ, ಸೊ ಅಲ್ಲಿಂದ ಅದೊಂದು ಟೇಕಪ್ ಆಗಿತ್ತು. ಸೊ ಈ ಥರ ಕೆಲವೊಂದು ಮೈಲಿಗರ್ಗಳ ಜೊತೆಯಲ್ಲಿ ಪುನೀತ್ ಸರ್ ಜೊತೆ ಟ್ರಾವೆಲ್ ಮಾಡಿದ್ದು ನನಗೆ ಸಲ ಪಾಸಿಟಿವ್ ಆಗಿ ಕಾಣಿಸುತ್ತೆ. ಪುನೀತ್ ಸರ್ ಜೊತೆ ಇರೋದು ಸಖತ್ತು ದೊಡ್ಡ ಮಟ್ಟಕ್ಕೆ ನಾವು ಕಳ್ಕೊಂಡಿರೋಂಥ ಒಂದು ಫೀಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಸಂಸ್ಥೆ ಮುಖಾಂತರ ಇವಾಗ ಎಷ್ಟೊಂದು ಜನ ಹೊಸ ಟ್ಯಾಲೆಂಟ್ಸ್ಗಳಿಗೆ ಎನ್ಕರೇಜ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. 100% ವರ್ಷಕ್ಕೆ ಒಂದು 10-15 ಫಿಲಮ್ ಆಗೋದು ಇಲ್ಲಿಂದ ಮುಂದಕ್ಕೆ ಸರ್ ಪ್ರೆಸೆನ್ಸಲ್ಲಿ. ಅದನ್ನ ಕನ್ನಡ ಚಿತ್ರರಂಗ ಕಳ್ಕೊಳತ್ತೆ ಅಂತ ನಮ್ಮ ಕಡೆ ಬೇಜಾರು. ಕಮಿಂಗ್ ಬ್ಯಾಕ್ ಟು ಅವತಾರ ಪುರುಷ, ಸೊ ಫಿಲಮ್ ರೆಡಿ ಇದೆ. ಪಾರ್ಟ್ 1 ಪಾರ್ಟ್ 2 ಟುಗೆದರ್ ಶೂಟ್ ಮಾಡಿದ್ದೀವಿ. ಪಾರ್ಟ್ 2 ಅಲ್ಲಿ 2 ಸಾಂಗ್ ಶೂಟ್ ಮಾತ್ರ ಬ್ಯಾಲೆನ್ಸ್ ಇದೆ. ಸೊ ಅದು ಪಾರ್ಟ್ನಲ್ಲಿ ಶೂಟ್ ಮಾಡಬೇಕಿತ್ತು, ಸೊ ಕೋವಿಡ್ ಟೈಮಿಂದ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟು ಫಿಲಮ್ ರಿಲೀಸ್ ಆದಮೇಲೆ ಶೂಟ್ ಮಾಡ್ತಾ ಇದ್ದೀವಿ. ಅದ್ಬಿಟ್ರೆ ಶರಣ್ ಸರ್ ಅವರು ಎಲ್ಲ ಫಿಲಮ್ಗಳನ್ನು ಕೂಡ ನಾನು ಫಸ್ಟ್ ಡೇ ಫಸ್ಟ್ ಶೋ ನಾನು ನೋಡಿರೋಂಥದ್ದು ರ್ಯಾಂಬೊ ವಿಕ್ಟರಿ ಎಲ್ಲ. ಸಿನಿಮಾ ಬರೋಕ್ಕಿಂತ ಮುಂಚೆನೆ ನಾನು ಅವ್ರ ದೊಡ್ಡ ಫ್ಯಾನು. ಆಲ್ಮೋಸ್ಟ್ ಎಲ್ಲ ಫಿಲಮ್ಸ್ಗಳು ಡೇ 1 ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೀನಿ ಸರ್. ಸೊ ಅದ್ರ ಜೊತೆ ವರ್ಕ್ ಮಾಡಬೇಕಂತ ಸುಮಾರು ಗೋಧಿ ಬಣ್ಣ ಆದಮೇಲೆ ಒಂದು ಕರೆಕ್ಟ್ ಆಪರ್ಚುನಿಟಿ ಆಗ್ತಾ ಇದೆ. ಸೇಮ್ ಟೈಮ್ ಗೋಧಿ ಬಣ್ಣ ಟೈಮಲ್ಲಿ ಸುನಿಲ್ ಪರಿಚಯ ಆಗಿ ಅಲ್ಲಿಂದ ಒಂದು 4 years ಒಂದು 50 ಕತೆ ಡಿಸ್ಕಷನ್ ಮಾಡಿದ್ವಿ. ಕೊನೆಕ್ಸ್ ನಿನ್ನ ಹಿಂಜತೆ ಮಾಡೋಣ ದೇವನ ಕತೆ ಮಾಡೋಣ ಅಪ್ಪಿಲ ಮಾಡಲ್ಲ ನಿನ್ನ ಸಿಗೋಳೋದು ಇಷ್ಟ ಆಚಾರ ಆಗುತ್ತೆ ಅಂತ ಡಿಸೈಡ್ ಮಾಡಿದ್ರು. ಸೊ ಕೊನೆಗೆ ಹೇಳಿದಾಗ ವಾಯ್ತು ಒಂದು ಕೆಲಸ ಮಾಡಿ ನನ್ನ ಕತೆ ನಿರೇಷನ್ ಕೊಡಬೇಡ, ನೀನು ಯಾವ್ದೇ ಕತೆ ನೀನು ಡಿಸೈಡ್ ಮಾಡು, ನನಗೆ ಫಿಲಮ್ ನಾನು ಮಾಡ್ತೀನಿ ಅಂತ. ಸೊ ಆ ಕತೆ ಬಂದು ಹೇಳಿದ್ದು ಈ ಅವತಾರ ಪುರುಷ ಕತೆ. ಸೊ ಇದಕ್ಕೆ ಸರಿಯಾದ ವ್ಯಕ್ತಿನೇ ಶರಣ್ ಸರ್ ಅಂತ ಹೇಳ್ಬಿಟ್ಟು ನಾವು ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಈ ಥರ ಹೇಗಿದೆ ಹೆಂಗೆ ಮಾಡೋಣ ಅಂತ ಅಂದರೆ ಶರಣ್ ಸರ್ ಅವ್ರಿಗೆ ತುಂಬ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ತೋರಿಸಿ ಅಲ್ಲಿಂದ ಶುರು ಆದದ್ದನ್ನು. ಥ್ಯಾಂಕ್ ಯು ಶರಣ್, ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಆಶಿಕಾ ತುಮಕೂರು, ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಆಶಿಕಾ. ಸೊ ಸುನಿ ಅವ್ರ ಬಗ್ಗೆ ಜಾಸ್ತಿ ಬಿಟ್ಟಕ್ಕೆ ಕೊಡೋಂಗಿಲ್ಲ, ಯಾಕಂದ್ರೆ ಎಲ್ಲ ಅಲ್ಲಿಗೆ ಹುಡುಗಿಯಾರೆ. ಸೊ ನಿಜ ವರ್ಕ್ ಮಾಡೋದು ಮೋಸ್ಟ್ ಕಂಫರ್ಟಬಲ್ ಗುರು. ಸೊ ನೆಕ್ಸ್ಟು ನಾನು ಹೇಳ್ಬೋದು ಬಿಸಿ ವಂಡರ್ಫುಲ್ ಪರ್ಸನ್, ಎಲ್ಲದಕ್ಕ ಜಾಸ್ತಿ ನನ್ನ ಕ್ಲೋಸ್ ಫ್ರೆಂಡು. ಆ್ಯಂಡ್ ವಿಲಿಯಮ್ ಅಂತ ವಿಲಿಯಮ್ ಒನ್ ಆಫ್ ದಿ ಬ್ರಿಲಿಯಂಟ್ ಟೆಕ್ನಿಷಿಯನ್ ಡಿ ಓ ಪಿ ಕನ್ನಡ ಇಂಡಸ್ಟ್ರಿ. ಸೊ ನೆಕ್ಸ್ಟ್ ಟೈಮ್ ನೀವು ನಾನು ಸಿಗಲ್ಲ ಅಂತ ಗೊತ್ತು, ಆಲ್ರೆಡಿ ಲೇಯರ್ ಬಂದಿದೆ. ಸೊ ಯಾ, ಸೊ ಫಿಲಮ್ December 10th ರಿಲೀಸ್ಗೆ ರೆಡಿ ಇದೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಗೋಧಿ ಬಣ್ಣ ಇಂದ ಟೆಂಡೇಟ್ ತನಕ ಸಪೋರ್ಟ್ ಮಾಡ್ಕೊಂಡು ಬಂದಿದೆ ನಿಮ್ಮ ಇದನ್ನ ಎಕ್ಸ್ಟೆಂಡ್ ಮಾಡಿ ಒಳ್ಳೆ ಫಿಲಮ್ ಮಾಡಿದ್ದೀವಿ ಸಲಕರ ನಮ್ಮ ಜೊತೆ. ಥ್ಯಾಂಕ್ ಯು ಸೋ ಮಚ್.